ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಜುಲೈ 12 ತಾರೀಕು ಮಂಗಳವಾರ. ಈ ಅರ್ಧ ಗಂಟೆ ನಿನ್ನೆ ಆಗಿರುವಂತಹ ವಿದ್ಯಮಾನಗಳು ಇವತ್ತು ನಡೆಯುವ ಸುದ್ದಿಗಳ ಕೌಂಟ್ ಡೌನ್ ಶುರುವಾಗ್ತಾ ಇದೆ. 30 ನಿಮಿಷಗಳ 30 ಸುದ್ದಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್. ಶುರುವಾಣ, ಮೊದಲ ನ್ಯೂಸ್ ಕಡೆ ಗಮನ ಹರಿಸೋಣ. ರಾಜ್ಯದ 10ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಮಳೆ ಸಂಕಷ್ಟ ಮುಂದುವರಿಯುತ್ತೆ. ಕೊಡಗಿನಲ್ಲಿ ನಿರಂತರವಾಗಿ ಧಾರಾಕಾರ ಮಳೆಯಾಗ್ತಾ ಇದೆ. ಮಳೆ ಹಾಗೂ ಭೂಕುಸಿತದ ಆತಂಕ ಹಿನ್ನೆಲೆಯಲ್ಲಿ 5 ಕುಟುಂಬಗಳ 15 ಸದಸ್ಯರನ್ನ ರೆಡ್ ಕ್ರಾಸ್ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಅಪಾಯದ ಅಂಚಿನಲ್ಲಿರುವಂತಹ ಹೆಬ್ಬಟ್ಟಗೇರಿ ಗ್ರಾಮದ 3 ಕುಟುಂಬ, ಮಡಿಕೇರಿ ನಗರದ 2 ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಸಂತ್ರಸ್ತರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಇಲ್ಲಿ ಎಲ್ಲರಿಗೂ ಕೂಡ ನಾವು ಅಂದರೆ ನೋಟಿಸ್ ಕೊಟ್ಟಿದ್ದೀವಿ ಸರ್. ಅಂದರೆ ಸುರಕ್ಷಿತವಾಗಿರಿ ಅಂತ ಒಂದು, ಎರಡನೇದು ಎಚ್ಚರಿಕೆಯಿಂದ ನೀವೆಲ್ಲ ಮನೇನ ಸ್ವಲ್ಪ ತೆರವು ಮಾಡಿ ಸಾಮಾನುಗಳನ್ನ ಜೋಡಿಸಿಟ್ಕೊಳ್ಳಿ ಇಲ್ಲ ಮೇಲಿಟ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೂಡ ಸೂಚನೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ನಮ್ಮ ಸಿಬ್ಬಂದಿಗಳೇನಿದ್ದಾರೆ ಅವರು ನಮ್ಮ ಪಂಚಾಯಿತಿ ವತಿಯಿಂದ ವೆಹಿಕಲ್ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ, ಸಿಬ್ಬಂದಿಗಳನ್ನ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಅವರೇನಾದರೂ ಖಾಲಿ ಮಾಡೋಂಥ ಸಂದರ್ಭ ಬಂದಾಗ ನಾವು ಎಲ್ಲ ರೀತಿ ನೆರವು ನೀಡಿದ್ದೀವಿ ಸರ್. ಜೊತೆಗೆ 3 ಕಾಳಜಿ ಕೇಂದ್ರಗಳನ್ನು ಕೂಡ ನಾವು ತೆರೆದಿದ್ದೀವಿ, 3 BC ಮಾಸ್ಟರ್. ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಪ್ರವಾಹದ ರೀತಿಯಲ್ಲಿ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ಕಾವೇರಿ ಮತ್ತು ಹಾರಂಗಿ ನೀರು ಕುಶಾಲ್ ನಗರ ತಾಲೂಕಿನ ಕಣಿವೆ ಮತ್ತು ಹೆಬ್ಬಾಲೆ ಗ್ರಾಮಗಳಲ್ಲಿ ರೈತರ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ 10 ಎಕರೆಯಲ್ಲಿ ಬೆಳೆದಿದ್ದ ಭತ್ತ, ಅಡಿಕೆ, ಸಿಹಿ ಗೆಣಸು ಮತ್ತು ಮೆಕ್ಕೆಜೋಳ ಸಂಪೂರ್ಣ ಜಲಾವೃತ ಆಯಿತು. ರೈತರು ಕಂಗಾಲಾದರು. ಆಯ್ತು ಸರ್, ಇದೇ ಥರ ಈಗ ಹೆಚ್ಚು ಕಮ್ಮಿ ಈಗ ಜೂನ್ ಜುಲೈ ಆಗಸ್ಟು 3 ಟೈಮು 3 ವರ್ಷ ಇದೇ ಕತೆ. ನಾವು ದನಗಳಿಗೆ ಒಂದಿಷ್ಟು ಮೇವು ಹಾಕ್ಕೊಂಡು ಮನೆಯೊಳಗೆ ಸೇರ್ಕೋತೀವಿ. ಈಗ ಸ್ವಲ್ಪ ಶುಂಠಿ, ಜೋಳ, ಗೆಣಸು ಹಾಕಿದ್ವಿ. ಎಲ್ಲ ಒಂದೊಂದು ಹೆಚ್ಚು ಕಮ್ಮಿ 10 ಎಕರೆ ಜಾಗ ಇದಾಗಿದೆ ಇಲ್ಲಿ. ಆಮೇಲೆ ಮನೆಗೂ ಬರ್ತದೆ, ಇನ್ನೊಂದು ಈಗ 1 ದಿವಸ ಬಿಟ್ಟರೆ ಮನೆಗೆ ಬರ್ತದೆ. ನಮ್ಗೆ ಇದೇ ಪಾಡ ಒಟ್ಟಲ್ಲಿ ವರ್ಷ ಈ ಮಳೆ ಬಂದರೆ ನೀವೆಲ್ಲ 3 ತಿಂಗಳಂತೂ ಭಾರಿ ಬೇಜಾರಾಗಿದೆ. ಆ ಥರ ಪರಿಸ್ಥಿತಿ. ಈಗ ಒಂದು 5 ಎಕರೆ ವ್ಯವಸಾಯ ಮಾಡಿದ್ದೀವಿ. ಈಗ ಮುಳುಗಡೆ ಆದರೆ ಇನ್ನೇನು ಮೇವು ಏನು ಬೆಳೆನೇ ಇದು ಮಾಡೋಕ್ಕಾಯ್ತಲ್ಲ, ಏನು ಸಿಗ್ತಾಯಿಲ್ಲ. ಭಾರಿ ತೊಂದರೆ ಪರಿಸ್ಥಿತಿ. ದನಿಗೆ ಒಂದಿಷ್ಟು ಉಲ್ತತ್ತಿವಿ, ದನಗಳವೆ, ಇನ್ನೇನು ಮಾಡೋಕ್ಕಾಯ್ತಿಲ್ಲ. ದನಗಳೀಗ ಮಳೆ ಬಂದರೆ ಇವು ಬೇರೆ ಕಡೆಗೆ ಇದು ಮಾಡ. ಮಂಗಳೂರಿನ ಆದ್ಯಪಾಡಿಯ ಮೊಗೇರ್ ಕುದ್ರು ಗ್ರಾಮದಲ್ಲಿ ಫಲ್ಗುಣಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇಡೀ ಊರಿಗೆ ನೆರೆಯ ಭೀತಿ ಎದುರಾಗಿದೆ. ಮೊಗೇರ್ ಕುದ್ರುವಿನ 35ಕ್ಕೂ ಹೆಚ್ಚು ಮನೆಯ ಜನರಿಗೆ ಸಂಕಷ್ಟ ಶುರುವಾಗಿದೆ. ಜನ ದೋಣಿ ಸಹಾಯದಿಂದ ಮನೆಯಿಂದ ಹೊರಬರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ನೀರು ಅಡಿಕೆ, ತೆಂಗು, ತೋಟ ಗದ್ದೆಗೆ ನುಗ್ಗಿದೆ. ಮತ್ತೆ ದನಕರ ಎಲ್ಲ ಹೊಲಗೆಡೆ ಇದೆ, ಅದಕ್ಕೆಲ್ಲ ಹುಲ್ಲಿಗೆ ಎಲ್ಲ ತುಂಬ ಕಷ್ಟ ಆಗ್ತದೆ. ನನಗೇನು ಸಾಮಾನೆಲ್ಲ ತರಲಿಕ್ಕೆ ಹೋಗೋದು ತುಂಬ ಕಷ್ಟ. ಇದ್ದದ್ರಲ್ಲೇ ತಿಂದು ಅದೇ ತಿನ್ನೋದಷ್ಟೇ ನಾವು. ಮತ್ತೆ ಇದು ನಮಗೆ ಒಂದು ಡ್ಯಾಮಿದು ಸಮಸ್ಯೆ ತುಂಬ ಇದೆ, ಅದನ್ನು ಸ್ವಲ್ಪ ಇದು ಮಾಡಬೇಕಷ್ಟು. ಯಾರಾದರೂ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ನಮಗೆ ತುಂಬ ಒಳ್ಳೆಯದಾಗ್ತದೆ. ಹಾಂ, 8 ವರ್ಷ ಆಯಿತು ಇದು ಡ್ಯಾಮ್ ಆದಾಗಿನಿಂದ ಇದೇ ಸಮಸ್ಯೆ. ನಮ್ಮಲ್ಲಿದು ಮೊದಲೆಲ್ಲ ದೋಣಿ ಇರಲಿಲ್ಲ, ಈಗ 10 ವರ್ಷದಿಂದ ನಾವು ದೋಣಿ ತಗೊಂಡದ್ದು ಬೇಕಾಗ್ಬೋದು ಅಂತ. ಮೊದಲೆಲ್ಲ 1 ದಿವಸ ಎಲ್ಲ ಬಂದರೆ ಮಳೆ ಕಮ್ಮಿ ಆದ ತಕ್ಷಣ ಇಳೀತದೆ ನೀರು. ಈಗ ಇದು 15 ದಿವಸ ಆಯಿತು, 15 ದಿವಸದಿಂದ ಹೀಗೆ ಇರೋದು. ಇನ್ನು ಮಂಗಳೂರಲ್ಲಿ ಭಾರಿ ಮಳೆಗೆ ಕಡಲ ಕೊರೆತ ಉಂಟಾಗ್ತಾ ಇದೆ. ಬಟ್ಟಪ್ಪಾಡಿ, ಉಳ್ಳಾಲ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಬಟ್ಟಪ್ಪಾಡಿ ಕಡಲ ತೀರದ ರಸ್ತೆ ಸಮುದ್ರ ಪಾಲಾಗಿದೆ. ಸಂಪರ್ಕ ಕಡಿತವಾಗಿ ಬಟ್ಟಪ್ಪಾಡಿ ಗ್ರಾಮ ಇದೊಂಥರ ದ್ವೀಪ ಥರ ಆಗೋಗಿದೆ. ಗುಡ್ಡ ಜರಿದು ನಿರ್ಮಾಣ ಹಂತದ ಮನೆ ನಾಶವಾದ ಘಟನೆ ಪುತ್ತೂರಿನ ಕುಂಬ್ರಾಡಿ ಅನ್ನೋ ಜಾಗದಲ್ಲಿ ನಡೆದಿದೆ. ಮನೆ ಹಿಂಬದಿ ಇದ್ದಂತಹ ಗುಡ್ಡದ ಬಂಡೆ ಸಹಿತ ಮಣ್ಣು ಬಿದ್ದದ್ರಿಂದ ಮನೆಗೆ ಹಾನಿಯಾಯಿತು. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ದೊಡ್ಡ ಅನಾಹುತ ಸಂಭವಿಸಿಲ್ಲ. ನಿರಂತರ ಗುಡ್ಡ ಕುಸಿತದಿಂದ ಮಣ್ಣು ಜಾರ್ತಾ ಇದೆ. ಕೆಳಭಾಗದ ಮನೆಗಳು ಅಪಾಯದ ಅಂಚಿಗೆ ಸಿಕ್ಕಾಕೊಂಡಿವೆ. ಅವೈಜ್ಞಾನಿಕ ರೀತಿಯಲ್ಲಿ ಗುಡ್ಡದ ಮಣ್ಣು ಕೊರೆದದ್ದಕ್ಕೆ ಈ ಸಮಸ್ಯೆ ಆಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಾವು ಅಲ್ಲಿ JCP ಎಲ್ಲ ತಟ್ಟು ಮಾಡಿದ್ದಾರೆ ಮಣ್ಣು, ಆ ನೀರೆಲ್ಲ ಕೆಳಗೆ ಬಂದು ನಮ್ಮ ಮನೆ ಹತ್ತಿರ ಬಂದಿದೆ. ಮಳೆ ತುಂಬ ಮಳೆ ಬಂದರೆ ನಮ್ಮ ಮನೆಗೆ ಅಪಾಯ ಇದೆ. ಕೆಲವು ನೀರುಗಳೆಲ್ಲ ನಮ್ಮ ಇದು ಕಣಿಗಳೆಲ್ಲ ಮುಚ್ಚಿ ಹೋಗಿದೆ ಅದರಲ್ಲಿ.
ಅದಕ್ಕೆ ನಮಗೆ ಒಂದು ಸಹಕಾರ ಬೇಕು ನಮ್ಮ ಮನೆ ಅಪಾಯದಲ್ಲಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಅಷ್ಟೇ ನಮಗೆ ಬರೆಯಲ್ಲಿ ನೀರು ಆ ಕಡೆಯಿಂದ ನೀರು ಬಂದರೆ ಅದು ಒಸರು ನೀರು ಯಾವಾಗಲೂ ಇರ್ತದೆ ಆ ಕಡೆಯಿಂದ ಆ ತಿರುಗಿ ಆ ಕಡೆ ನೀರು ಹೋದರೆ ಈ ಕಡೆ ಸಮಸ್ಯೆ ಏನಿಲ್ಲ ಆದರೆ ಈಚೆ ಬರುವುದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ ನಮಗೆ ಅದನ್ನು ನಮಗೆ ಸಮಸ್ಯೆ ಅದನ್ನು ಪರಿಹಾರ ಮಾಡಿ ಉಡುಪಿ ಜಿಲ್ಲೆಯ ಬೈಂದೂರು ಹಾಗೂ ಕಾಪು ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಕಾಪು ತಾಲೂಕಿನ ಮೂಳೂರಿನ ಸಮುದ್ರ ಕಿನಾರೆಯಲ್ಲಿ ಕಡಲ ಕೊರೆತ ಹೆಚ್ಚಾಗ್ತಾ ಇದೆ ನೂರಾರು ಮನೆಗಳು ತಡೆ ಕಲ್ಲುಗಳು ಸಮುದ್ರ ಪಾಲಾಗಿವೆ ನೆಟ್ಟ ತೆಂಗಿನ ಮರಗಳನ್ನು ಉಳಿಸಿಕೊಳ್ಳೋದಕ್ಕೆ ನಿವಾಸಿಗಳು ಪರದಾಡುತ್ತಿದ್ದಾರೆ ಶಾಸಕ ಲಾಲಾಜಿ ಮಂಡನ್ ಬೇಜವಾಬ್ದಾರಿ ವಿರುದ್ಧ ಸ್ಥಳೀಯರ ಆಕ್ರೋಶ ಹೊರಹಾಕ್ತಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಕಡಲ ಕೊರೆತ ತೀವ್ರವಾಗ್ತಾ ಇದೆ ಜನ ಆತಂಕಕ್ಕೊಳಗಾಗಿದ್ದಾರೆ ಕಾಪು ತಾಲೂಕಿನ ಮೂಳೂರು ಭಾಗದ ಕಡಲ ಕೊರೆತ ತೀವ್ರವಾಗಿರುವ ಸ್ಥಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ಕೊಟ್ಟರು ಪರಿಶೀಲನೆ ಮಾಡಿದರು ಈ ವೇಳೆ ಸ್ಥಳೀಯರಿಂದ ಸಮಸ್ಯೆ ಆಲಿಸಿದರು ಶಾಶ್ವತ ಪರಿಹಾರದ ಭರವಸೆ ಕೊಟ್ಟರು ಜೂನ್ ತಿಂಗಳ ಮೊದಲ ವಾರದಲ್ಲಿ ನಮಗೆ ಮಳೆ ಆಗಬೇಕು ಆದರೆ ಈ ವರ್ಷ ನಮಗೆ ಮಳೆ ಬಹಳ ತಡವಾಗಿ ಬಂತು ಈ ಕಾರಣಕ್ಕಾಗಿ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ನಷ್ಟಗಳು ಆಗಿದ್ದಾವೆ ಸುಮಾರು ಆರೇಳು ಮನೆಯಷ್ಟು ಪೂರ್ತಿ ಮನೆ ನಾಶ ಆಗಿದೆ ಇನ್ನೊಂದು 30 ಮನೆಗಳಿಗೆ ಭಾಗಶಃ ನಾಶ ಆಗಿದೆ ಪ್ರತಿ ವರ್ಷದಂತೆ ನಾವು ಸಮುದ್ರದ ತೀರದಲ್ಲಿ ಕಲ್ಲು ಹಾಕುವಂಥದ್ದು ತಡೆಗೋಡೆ ನಿರ್ಮಾಣ ಮಾಡುವಂಥದ್ದಾಗುತ್ತೆ ಇದಕ್ಕೆ ಪರ್ಮನೆಂಟ್ ಆದಂಥ ಒಂದು ಸೊಲ್ಯೂಷನ್ ಅಂದರೆ ಶಾಶ್ವತವಾದಂಥ ತಡೆಗೋಡೆಗಳನ್ನು ಮಾಡಬೇಕು ಆದರೆ ಈಗಾಗಲೇ ನಾವು ಡೆಲ್ಲಿಗೆ ಹೇಳಿದ್ದೀವಿ ರಾಜ್ಯಕ್ಕೂ ಹೇಳಿದ್ದೀವಿ ಇದನ್ನು ಶಾಶ್ವತವಾಗಿ ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕನ್ನುವಂಥ ಮಾತಾಡಿದ್ದೀವಿ ಇದಕ್ಕೆ ಬೇಕಾದಂಥ ಹಣವನ್ನು ಕೊಡೋದಕ್ಕೆ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಈಗಾಗಲೇ ಮಾತಾಡಲಾಗಿದೆ ಹಂತ ಹಂತವಾಗಿ ಇದರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಚಿಕ್ಕಮಗಳೂರಿನಲ್ಲಿ ಮತ್ತೆ ವರುಣನ ಆರ್ಭಟ ಶುರುವಾಗಿದೆ ಮಳೆಯ ಅಬ್ಬರಕ್ಕೆ ಕಸ್ಕೆ ಗ್ರಾಮದಲ್ಲಿ 2000 ಕಾಫಿ ಗಿಡ ನಾಶ ಆಯಿತು ಕಾಫಿ ಗಿಡಗಳು ಸುಮಾರು 300 ಮೀಟರ್ ದೂರಕ್ಕೆ ಕೊಚ್ಚೋಗಿದೆ ಇನ್ನು ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಿಂದಾಗಿ ತುಂಗಾ ನದಿಗೆ ಭಾರೀ ನೀರು ಹರಿದು ಬರ್ತಾ ಇದೆ ಶೃಂಗೇರಿ ದೇವಸ್ಥಾನದ ಸುತ್ತಮುತ್ತ ಪೂರ್ತಿ ಜಲಾವೃತಗೊಂಡಿದೆ ದೇವಸ್ಥಾನದ ಪಾರ್ಕಿಂಗ್ ಪ್ರದೇಶಕ್ಕೆ ನದಿ ನೀರು ನುಗ್ಗಿದೆ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಮುನ್ನೆಚ್ಚರಿಕಾ ಕ್ರಮ ವಹಿಸಿ ಎಚ್ಚರದಿಂದ ಇರಬೇಕು ಅಂತ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ಕೊಟ್ಟಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆ ಸುರಿತಾ ಇರುವಂಥ ಭಾರೀ ಮಳೆಯಿಂದ ನಲ್ಲೂರು ಕೆರೆ ತುಂಬಿದೆ ಕೋಡಿ ಬಿದ್ದಿದೆ ಪ್ರತಿ ವರ್ಷ ಕೂಡ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೆರೆ ತುಂಬುತ್ತೆ ಆದರೆ ಈ ಬಾರಿ ಜುಲೈನಲ್ಲೇ ಕೆರೆ ತುಂಬಿಬಿಟ್ಟಿದೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಮಳೆ ಅಬ್ಬರ ಮುಂದುವರಿತಾ ಇದೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಶಿವಮೊಗ್ಗದ ಸಾಗರ ಹೊಸನಗರ ತೀರ್ಥಹಳ್ಳಿ ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಸೇರಿ ಎನ್ಆರ್ಪುರ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪದಲ್ಲಿ ರಜೆ ಕೊಟ್ಟಿದ್ದಾರೆ ಹಾಸನದಲ್ಲಿ ಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಲಾಗಿದೆ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಬೆಳಗಾವಿ ಹಾವೇರಿ ಜಿಲ್ಲೆಯಲ್ಲಿ ಇವತ್ತಿನಿಂದ ಶಾಲಾ ಕಾಲೇಜುಗಳು ಮತ್ತೆ ಪುನರಾರಂಭ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಕರಾವಳಿ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಟ್ಟು ಬಿಡದೆ ಮಳೆರಾಯ ಕಾಡುತ್ತಿದ್ದಾನೆ ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ 2 ದಿನ ಸಿಎಂ ಬೊಮ್ಮಾಯಿ ಮಳೆ ಹಾನಿ ಪೀಡಿತ ಜಿಲ್ಲೆಗಳಿಗೆ ಭೇಟಿ ಕೊಡ್ತಿದ್ದಾರೆ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಸಿಎಂ ಭೇಟಿ ಕೊಡ್ತಾರೆ 2 ದಿನ ಮಳೆ ಹಾನಿ ಪ್ರದೇಶ ವೀಕ್ಷಣೆ ಮಾಡ್ತಾರೆ ಬುಧವಾರ ಸಂಜೆ ಬೆಂಗಳೂರಿಗೆ ಮತ್ತೆ ವಾಪಸ್ ಬರ್ತಾರೆ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲರ ತವರು ಜಿಲ್ಲೆಯಲ್ಲಿ ರಸ್ತೆ ಗುಂಡಿಗಳ ದರ್ಭ ಜಿಟಿ ಜಿಟಿ ಮಳೆಗೆ ಗದಗ ಬೆಟಗೇರಿ ಅವಳಿ ನಗರದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗೋಗಿದೆ ನಗರದ ಮಹಾತ್ಮ ಗಾಂಧಿ ರಸ್ತೆ ಮುಳುಗುಂದ ನಾಕ ಜಿಮ್ಸ್ ಆಸ್ಪತ್ರೆ ರಸ್ತೆ ಕಳಸಾಪುರ ರಸ್ತೆ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ವಾಹನ ಸವಾರರು ಪ್ರತಿದಿನ ಪರದಾಡುತ್ತಿದ್ದಾರೆ ಕೂಡಲೇ ರಸ್ತೆಯನ್ನು ಸರಿಪಡಿಸಿ ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಪ್ರತಿ ಓಣಿಯೊಳಗೆ ನಾವು ಹೋಗ್ಬೇಕಂತಂದ್ರೆ ನಮಗೆ ಕುತ್ತಿಗೆ ಬರಾಗತ್ತೆ ಜೀವನ ಮಾಡೋದೇ ವಜ್ಜಾಗೈತಿ ಈಗ ಕಂಟಿನ್ಯೂ ಒಂದು ವಾರದಿಂದ ಮಳೆ ಹಚ್ಕೊಂಡೋಗೈತಿ ರಸ್ತೆಗಳೆಲ್ಲ ಹೊಂಡದಂಗೆ ಆಗ್ಬಿಟ್ಟವು ಎಲ್ಲಿ ರಸ್ತೆ ಐತಿ ಎಲ್ಲಿ ತೆಕ್ಕ ಐತಿ ಎಲ್ಲಿ ನೀರು ಐತಿ ಅನ್ನೋದು ಗೊತ್ತಾಗೋಲ್ದು ಈಗ ಹೆರಿಗೆ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆನ ಗದಗ ಬಿಟ್ಟು ಸುಮಾರು 6-8 ಕಿಲೋಮೀಟರ್ ದೂರದೊಳಗೆ ಮಾಡ್ಯಾರ
ಮಾಡವರ ಅಂತಂದ್ರೆ ಇಲ್ಲಿಂದ ಅಲ್ಲಿ ಪೇಷಂಟ್ ಕರ್ಕೊಂಡು ಹೋಗ್ಬೇಕಂದ್ರೆ ಭಾಳ ತ್ರಾಸ ಆಗತೈತಿ. ಆಮೇಲೆ ಗದಿನ ಯಾವ ರಸ್ತೆಗಳು ಸುದ್ದಿಲ್ಲ. ನಾವು ಎಷ್ಟು ಸಲ ರಸ್ತೆ ರಿಪೇರಿ ಮಾಡಿರಿ ಅಂತ ಮನವಿ ಕೊಟ್ಟಿದ್ದಾಯಿತು ಜಿಲ್ಲಾಧಿಕಾರಿಗಳಿಗೆ. ದಯವಿಟ್ಟು ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗಳ ನಾವು ಮನವಿ ಮಾಡ್ತೀವಿ, ಆದಷ್ಟು ಬೇಗನೆ ನಮ್ಮ ಗದಗಿನ ರಸ್ತೆ ರಿಪೇರಿ ಮಾಡ್ತೀರಿ. ಯಾಕೆ ಗದಗಿನ ರಸ್ತೆಗಳ ಬಗ್ಗೆ ನಿಮಗೆ ಈ ಮಲತಾಯಿ ಧೋರಣೆ ಮಾಡಾಕತ್ತಿರ ಅನ್ನೋದು ಗೊತ್ತಾಗೋಲ್ದು. ಮುಂಬರೋ SFC ಮತ್ತು 15 ಫೈನಾನ್ಸ್ ಅಲ್ಲಿ ಅನುದಾನದಲ್ಲಿ ರಸ್ತೆಯನ್ನು ಕೈಗೊಳ್ಳಲಾಗ. ನಗರಸಭೆ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿಗಾಗಿ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ನಮ್ಮ ಲೋಕೋಪಯೋಗಿ ಸಚಿವರು ಇಲಾಖೆಯಿಂದ ಪಾಲ ಬಾದಾಮಿ ರಸ್ತೆಗೆ 3 ಕೋಟಿ ಅನುದಾನನ ಮಂಜೂರು ಮಾಡಿದ್ದಾರೆ 2-3 ದಿನದಲ್ಲಿ. ಶಿವಮೊಗ್ಗದಲ್ಲಿ ನಿರಂತರವಾಗಿ ಸುರಿತಿರುವಂತಹ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಹೊಸನಗರ ತಾಲೂಕಿನ ಕೋಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಂತಾಪುರ ಪಿಕಪ್ ಚಾನಲ್ ಹಾನಿಯಾಗಿದೆ. ಸುಮಾರು 300-400 ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಶಾಂತಾಪುರ ಪಿಕಪ್ ಚಾನಲ್ ಮಳೆಯಿಂದಾಗಿ ಹಾನಿಯಾಗಿದೆ.